ತನುಜ ಬಯೋಪಿಕ್ಕೆ ಹೆಂಗಿದೆ ಎಲ್ಲ ಹಾಗೆ ನಡೆದಿದೆ. ಆದರೆ ಅವಳೊಂದು ಸ್ವಲ್ಪ ಸೆನ್ಸಿಟಿವ್ ಇದ್ದಾಳೆ, ಆದರೆ ಓದೋದ್ರಲ್ಲಿ ಸ್ಟ್ರಾಂಗ್ ಇದ್ದಾಳೆ, ತೋರ್ಸ್ಕೊಳ್ಳಲ್ಲ ಅಷ್ಟೆ, ಪರವಾಗಿಲ್ಲ, ಚೆನ್ನಾಗಿ ಓದ್ತಾಳೆ. ಅವತ್ತು ಬಂದಿನ ಒಂದು ಕಡೆ ಮಗಳು, ಒಂದು ಕಡೆ ಡ್ರೈವರು, ಇಬ್ಬರೂ ಸ್ವಾಮಿಯರ ನಿಮ್ಮ ಕೈಯಾಗಿದೆ ಎಲ್ಲ, ನನ್ನ ಮಗಳ ಭವಿಷ್ಯ ಅಂತೇಳಂದು ಎಷ್ಟಾಗುತ್ತೋ ಅಷ್ಟು ಬಿಟ್ಟು ಬಿಡಿ ಗಾಡಿನ ಕೈ, ಅದೇನಾದರೂ ಆಗಲಿ ಮುಂದೆ ದೇವರಿದ್ದಾನೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಲ್ಲೇ ಮಧ್ಯೆ ಟೋಲ್ಗೇಟ್ಗಳೊಂದು ಸಮಸ್ಯೆ, ಆ ಟೋಲ್ಗೇಟ್ ಒಂದೆರಡು ಮೂರು ಟೋಲ್ಗೇಟ್ ಎಲ್ಲ ಪಾಸಾಗಿ ಬಂದುಬಿಟ್ಟಿವಿ. ಲಾಸ್ಟಿಗೆ ಒಂದೆರಡು ಟೋಲ್ಗೇಟಲ್ಲಿ ಸಿಗಾಕ್ಕೊಂಡಿವಿ. ಆಮೇಲೆ ವಿ ಎ ಪಿ ಇದಕ್ಕೆ ಬಂದುಬಿಟ್ಟು ಅಲ್ಲಿ ಅವರು ಪೊಲೀಸ್ನವರಿಗೆಲ್ಲ ನಮ್ಮ ಹಾಲ್ ಟಿಕೆಟ್ ಸರ್, ನನ್ನ ಮಗಳದ್ದು ಎಕ್ಸಾಮ್ ಇದೆ, ಸ್ವಲ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿದ್ರು. ಹಾಗೆ ಮುಂದೆ ಬಂದಿವಿ. ಆಮೇಲೆ ಟ್ರಾಫಿಕ್ ಜಾಮಿನ ಸಮಸ್ಯೆ ಬಂತು, ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ಸಡನ್ಲಿ ನಮ್ಮ ಅಳಿಯಾಗೆ ಇಲ್ಲ ಸೋದ್ರೆ, ಅವನಿಗೂ ಬೆಂಗಳೂರಲ್ಲಿ ಒಂದೆರಡು ಮೂರು ವರ್ಷ ಇದ್ದ, ಅವನಿಗೆ ಅವನಿಗೆ ಎಲ್ಲೆಲ್ಲಿ ಏನಂತ ಗೊತ್ತಿತ್ತು. ಹಾಗಾಗಿ ಅವನು ಇಲ್ಲ ಈ ಥರ ಹೋದ್ರೆ ಆಗುತ್ತೆ ಅನ್ನೋ ಇದ್ರ ಮೇಲೆ ಹಂಗೆ ನನಗೆ ಅಲ್ಲಿ ಟೆನ್ಷನ್ಗೆ ಓಡಾಡಲಿಕ್ಕೆ ಆಗ್ತಿರಲಿಲ್ಲ ಆ ಟೈಮಲ್ಲಿ. ಅಲ್ಲೇ ನಾನು ಭಾಳ ಬಡಪಾಯಿ ಆಗಿಬಿಟ್ಟಿದ್ದೆ, ಓದ್ಬಿಟ್ಟಿದ್ದೆ ನಾನು. ಯಾಕೆಂದರೆ ಹಿಂದಿನ ದಿನವೂ ಬೆಂಗಳೂರಿಂದನೇ ಅಲ್ಲಿಗೆ ಬಂದಿದ್ದು ತನುಜ, ಮತ್ತೆ ತಿರ್ಗಾ ತನುಜ ಮತ್ತೆ ಅಲ್ಲಿಂದನೇ ಬೆಂಗಳೂರಿಗೆ ಬರಬೇಕಾಗಿತ್ತು. ಯಾಕೆ ಎರಡು ಕಡೆ ಜರ್ನಿ ಅವಳು ಸುಸ್ತಾಗ್ಬಿಟ್ಟಿದ್ಲು, ಅವಳನ್ನು ನಾನೇ ಕೂಡ ಈ ಕಡೆಯಿಂದ ಕರ್ಕೊಂಡು ಹೋಗಿದ್ದೆ, ಮತ್ತೆ ಆ ಕಡೆಯಿಂದ ಕರ್ಕೊಂಬರ್ಬೇಕು, ಊಟ ಇಲ್ಲ ತಿಂಡಿ ಇಲ್ಲ, ಇಬ್ಬರು ಸಫರ್ ಆಗಿಬಿಟ್ಟಿದ್ವಿ. ಅಲ್ಲಿಗೆ ನಮ್ಮ ಅಳಿಯನೇ ಕರ್ಕೊಂಡು ಅದೇ ಓಡಿದ್ಲಲ್ಲ ತನುಜ, ಅದೇ ಥರ ಓಟ. ಪ್ರದೀಪ್ ಸರ್, ನಾನು ತಾಯಿ ಒಂಥರ ಸಂಘದಲ್ಲಿದ್ದರೆ ಗುರುಗಳು ಇನ್ನೊಂದು ಥರ ಸಂಘ. ನಿಜವಾಗ್ಲೂ ಪ್ರದೀಪ್ ಸರ್ ಅವ್ರು ಎರಡನೇ ತಾಯಿನೇ ಅನ್ಕೋತಾರೆ ನನ್ನ ಮಗಳಿಗೆ. ಖಂಡಿತ ಇಲ್ಲ, ನಾವು ಅವರೆಲ್ಲರ ಅಭಿಮಾನಿಗಳು ಹೌದು. ನಾವು ಶಿವಮೊಗ್ಗದವರು, ಮಾಡಿದ್ದೀವಿ ಅದು ನಾವು ಏನೋ ಮಾಡಬೇಕು ಅಂತ ಮಾಡಿದ್ರು, ಅವರಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ನಾವು ಏನು ಸಾಧನೆ ಮಾಡಿದಂಗಲ್ಲ. ನಮ್ಮ ಇದಕ್ಕೆಲ್ಲ ಕಾರಣನೇ ಪ್ರದೀಪ್ ಸರ್ ಅನ್ಬೋದು. ಅದು ಅವ್ರಿಗೆ ಇವ್ರ ಕೈ ಜೋಡಿಸಿದ್ರಲ್ಲ, ಅದು ನಿಮ್ಮ ಘನಘೋರ ವಿಷಯ. ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್, ನಾವು ಕಷ್ಟಪಟ್ಟಿರೋದು ಏನೂ ಅಲ್ಲ, ಪ್ರದೀಪ್ ಸರ್ ಅವರೆಲ್ಲ ಮಾಡಿರೋದು. ಅವರು ರಾತ್ರಿ ಇಡೀ ಮಲಗಿಲ್ಲ ಸರ್ ನನ್ನ ಜೊತೆ, ಇಡೀ ರಾತ್ರಿ ಎಲ್ಲ ಮಾತಾಡಿದ್ದಾರೆ. ಅದೇ ರೀತಿ ಸುಧಾಕರ್ ಸರ್ ಕೂಡ ಮಾತಾಡಿದರು, ಹೆದರಬೇಡಿ ಏನೋ ಒಂದು ಆಗುತ್ತೆ ಅಂತ. ಅದೇ ಹೋಪಲ್ಲೇ ಹೊರಟು ಬಂದು 9:30 ಆಗಿಬಿಟ್ಟಿತ್ತು ಆಲ್ರೆಡಿ ಅಲ್ಲಿ ನಮ್ಮೂರಲ್ಲೇ ಮಲ್ಲೇನಹಳ್ಳಿ ಅಂದರೆ ಆಲ್ರೆಡಿ ಶಿವಮೊಗ್ಗಕ್ಕೇ 100 ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮೂರು, ಲಾಸ್ಟ್ ಬಾರ್ಡು ನಮ್ಮ ಶಿವಮೊಗ್ಗಕ್ಕೆ, ಪಕ್ಕದ್ದೇ ಹಾವೇರಿ ಡಿಸ್ಟಿಕ್ಕು, ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಲಾಸ್ಟ್ ಹಳ್ಳಿ. ಆಮೇಲೆ ಸರ್ ಇವರು ಸ್ಟ್ರಗಲ್ ಮಾಡಿರೋದು ಫಿಲಮಲ್ಲಿ ಏನು ತೋರಿಸಿದ್ದಾರೆ 20% ಅಷ್ಟೇ ಸರ್, 20% ಅಷ್ಟೇ. ಇವರು ಸ್ಟ್ರಗಲ್ ಮಾಡಿರೋದು ತುಂಬ ಇದೆ ಸರ್, ಅದು ಮಾಡ್ತಾ ಹೋದ್ರೆ ಧಾರಾವಾಹಿ ಮಾಡಬೇಕಾಗುತ್ತೆ. ಪಿಕ್ಚರಿಗೆಲ್ಲ ಸಾಕಾಗಲ್ಲ ಅದು, ಯಾಕಂದರೆ ಒಂದು ಸೊನ್ನೆ ಇರೋ ಕುಟುಂಬ, ಅದರಲ್ಲಿ ನಮ್ಮ ಪಾರ್ಟ್ನರ್ ಸ್ವಲ್ಪ ಹಾಗೆ ಒಬ್ಬಳೆ ಒಂಟಿಯಾಗಿ ಓಡಬೇಕು ಅಂದ್ರೆ ಹಾಗೆ ತುಂಬ ಕಷ್ಟ ಆಗುತ್ತೆ. ಆದರೆ ನನ್ನ ಎಜುಕೇಷನ್ನು ಕೂಡ ನೌಕರಿ ಮಾಡೋಷ್ಟು ಇರಲಿಲ್ಲ, ನಾನು ಒಂದು ಎಸ್ ಎಲ್ ಸಿ ಅಷ್ಟೇ ಓದಿರೋದು. ಅಲ್ಲಿ ಏನು ಅಂತ ತಿಳಿಲ್ಲ ಇರುವಾಗ ಒಂದು ಹಾಲಿನ ಡೈರಿ, ಒಂದು ಹಸುಗಳು, ಅವೇ ನನ್ನ ಫೌಂಡೇಶನ್. ಯಾಕಂದರೆ ನಾನು ಎಜುಕೇಷನ್ ಮಾಡಿರೋದಕ್ಕೆ ನಾನು ಏನು ಮಾಡ್ಬೋದಲ್ಲ ಅದನ್ನು ಮಾಡ್ಬೋದು, ನೌಕರಿ ಮಾಡಲಿಕ್ಕೆ ಆಗಲ್ಲ. ಅಲ್ಲಿ ದುಡ್ಡಿನ ಅವಶ್ಯಕತೆ ಇದೆ. ನನ್ನ ಮಗಳು 8 ತಿಂಗಳಿಂದನೇ ಅವಳು ಏನು ಹೇಳ್ಕೊಟ್ರು ತೊಗೊಳ್ಳೋಳು, ನಾನು ಏನು ಹೇಳ್ಕೊಟ್ರು ತೊಗೊಳ್ಳೋಳು, ಪಟ್ ಅಂತ ತೊಗೊಳ್ಳೋಳು ಅಂತ ಇಲ್ಲಿ 8 ತನುಜ. ಹಾಗಾಗಿ ಅದೇ ನನಗೆ ಏನಾದರೂ ಮಾಡಬೇಕು. ಇಲ್ಲಿ ಬಡತನ ಒಂದು ಕಡೆ, ಇಂಟೆಲಿಜೆಂಟ್ ಮಗಳು, ಒಬ್ಬ ಮಗ, ಏನಾದರೂ ಮಾಡಬೇಕಲ್ವ ನಾನು ತಾಯಿಯೆಲ್ಲ. ಅವಳು ಎಕ್ಸಾಮ್ ಮುಗಿದ ತಕ್ಷಣ ನೋಡ್ತಾಳೆ.